ಈಗ ನಾವು ಲಘು ಉದ್ಯೋಗ ಭಾರತೀಯಿಂದ ಗ್ರಾಮಶಿಲ್ಪಿ ಪ್ರಕೋಷ್ಠದಿಂದ ಮಾಡ್ತಾ ಇರೋ ಎಕ್ಸಿಬಿಷನಲ್ಲಿ ನಾವು ಎಲ್ಲ ಥರದಂಥ ಕೋವಿಡ್ ಗೈಡ್ಲೈನ್ಸನ್ನು ಫಾಲೋ ಮಾಡ್ತಾಯಿದ್ದೇವೆ ಮತ್ತು ಈ ನಮ್ಮ ಗ್ರಾಮಶಿಲ್ಪಿ ಪ್ರಕೋಷ್ಠದಲ್ಲಿ ಮೊದಲನೇ ಬಾರಿಗೆ ಈ ಸಲ ಹದಿನಾಲ್ಕು ಜಿಲ್ಲೆಗಳಲ್ಲಿ ಪರ್ಸ್ನಲಿ ವಿಸಿಟ್ ಮಾಡಿ ಎಲ್ಲ ವಿಲೇಜ್ಗಳಿಗೆ ಹೋಗಿ ಅಲ್ಲಿ ಇರುವಂಥ ಆರ್ಟಿಸನ್ಸ್ ಮೀಟ್ ಮಾಡಿ ಅವರು ಎಲ್ಲರೂ ಒಳ್ಳೆಯವರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ನಾವು ಮುನ್ನೆಲಿಗೆ ತರ್ತಾಯಿದ್ದೇವೆ ಅವ್ರಿಗೆ ಇದು ಪ್ರ ಮೊದಲನೇ ನಮ್ಮದು ಪ್ರಯತ್ನ ಆಗಿದೆ ಈ ಥರ ಪ್ರಯತ್ನ ಮುಂಚೆ ಯಾವುದೂ ಆಗಿಲ್ಲ ಆಮೇಲೆ ಮುಂದೆ ಏನಿದೆ ಅಲ್ಲ ಇದ್ರ ರಿಲೇಟೆಡ್ ಆಗಿ ಮುಂದೆ ನಾವು ಅದಕ್ಕೊಂದು ಎಕ್ಸಿಬಿಷನ್ ಸೆಂಟ್ರು ಆ ಥರ ಡೆವಲಪ್ಮೆಂಟ್ ಅಂತ ಮಾಡಿದ್ವಿ ಎಕ್ ಎಸ್ಪೆಷಲಿ ಆತ್ಮನಿರ್ಭರ ಭಾರತದಲ್ಲಿ ನೋಡ್ತಾ ಹೋದಾಗ ಎಮ್ ಎಸ್ ಎಮ್ಗೆ ಇದು ಸ್ಮಾಲ್ ಸ್ಕಿಲ್ ಇಂಡಸ್ಟ್ರಿಗೆ ಡೆವಲಪ್ಮೆಂಟಿಗೆ ಏನೋ ಒತ್ತು ಸಿಕ್ಕಿದೆ ಆ ಥರ ನಮಗೆ ಈಗ ಆರ್ಟಿಸನ್ಸ್ಗೂ ಒತ್ತು ಸಿಗಬೇಕನ್ನುವೊ ಒಂದು ನಮ್ಮ ಆಗಿದೆ ಆದ್ದರಿಂದ ತಾವೆಲ್ಲರೂ ನಮಗೆ ಸ್ವಲ್ಪ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಕಳ್ಕೊತಾ ಇದ್ದೇನೆ ನಾವು ಗ್ರಾಮ ಉದ್ಯೋಗ ಭಾರತೀಯಿಂದ ಗ್ರಾಮ ಶಿಲ್ಪಿ ಅಂತ ಒಂದು ಎಕ್ಸಿಬಿಷನ್ ಪ್ಲಾನ್ ಮಾಡಿದ್ದೀವಿ ನಾಳೆ ಒಂಬತ್ತು ಹತ್ತು ಹನ್ನೊಂದು ಅಂದರೆ ಶುಕ್ರವಾರ ಶನಿವಾರ ರವಿವಾರ ಮೂರು ದಿವಸ ನಡೀತಾ ಇದೆ ಇದನ್ನು ಯಾಕೆ ಮಾಡಿದ್ದೀವಿ ಅಂತಂದರೆ ನಮ್ಮ ನಾರ್ತ್ ಕರ್ನಾಟಕ ಹದಿನಾಲ್ಕು ಡಿಸ್ಟ್ರಿಕ್ನಲ್ಲಿ ಇಷ್ಟು ಒಂದು ಪ್ರಸಿದ್ಧಿದೆ ಅಂದರೆ ನಮ್ಮದು ಪ್ರತಿ ಗ್ರಾಮಗಳು ಒಂದು ಗ್ರಾಮಾಭಿವೃದ್ಧಿಯಾಗಿ ಗ್ರಾಮೀಣ ಭಾಗದಲ್ಲಿ ನಮಗೆ ಬಡತನ ಅನ್ನೋದು ಇರ್ತಿದ್ದಿಲ್ಲ ಆದರೆ ಈಗ ಸುಮಾರು ಸೆಂಚುರಿಗಳಿಂದ ಬಡತನ ನೋಡ್ತಿದ್ದೀವಿ ಅದನ್ನು ಯಾಕಂತ ಹೋಗ್ತಾ ಹುಡುಕಿದಾಗ ಗ್ರಾಮ ಶಿಲ್ಪಿಗಳಲ್ಲಿ ಏನಿದ್ದಾರೆ ಅವರೊಂದು ಕಲೆ ಇದೆ ಆ ಕಲೆ ಜೋಡಿ ಅದಕ್ಕೊಂದು ತಾಂತ್ರಿಕತೆ ಇದೆ ಮತ್ತು ಅದರ ಜೋಡಿ ಅವ್ರಿಗೊಂದು ಸೈಂಟಿಫಿಕ್ ರೀಸನ್ ಇದೆ ಏನೇ ಮಾಡಬೇಕಾದ್ರೂ ಅದರ ಉಪಯೋಗ ಏನು ನಮ್ಮಂದಿಗೆ ಹೆಂಗೆ ಉಪಯೋಗ ಆಗುತ್ತೆ ಅಂದ್ಕೊಂಡು ಅದನ್ನು ವಿಚಾರ ಮಾಡಿ ಮಾಡ್ತಿದ್ರು ಸೊ ಇವಾಗ ಇದೆಲ್ಲ ಕಲೆಗಳು ನಶಿಸಿ ಹೋಗ್ತಾ ಇದೆ ಸೊ ಇವ್ನ ಹೆಂಗೆ ಮೇಲೆ ಹುಟ್ಟು ಹಾಕಬೇಕು ಆಮೇಲೆ ಇವಕ್ಕೆ ಹೆಂಗೆ ನಾವು ಚೈನಾ ಮಾಡೆಲ್ಗಳನ್ನು ಹೊಡೆದೊಡಿಸಿ ನಮ್ಮ ಮೊದಲು ಹೆಂಗೆ ನಾವು ಸಂಪದ್ಭರಿತವಾಗಿದ್ವಿ ನಮ್ಮ ಮಕ್ಕಳನ್ನು ಕಲ್ತು ಹೆಂಗೆ ಮುಂದಗಡೆ ಬರ್ತಿದ್ರು ಎಷ್ಟು ಜಾಣ್ ಇರ್ತಿದ್ರು ಅನ್ನೋದಕ್ಕೆ ಅದು ಒಂದು ವಿಶಿಷ್ಟತೆ ಇದೆ ಸೊ ಅದ್ರ ಸಲುವಾಗಿ ನಾವು ಇದೊಂದು ಎಕ್ಸಿಬಿಷನ್ನ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಇದರಲ್ಲಿ ಫಸ್ಟ್ ಅವ್ರನ್ನ ಹುಡುಕೊಂಡು ಮೇಲ್ಗಡೆ ತರ್ತೀವಿ ಸುಮಾರು ನಮಗೀಗ ಒಂದು ನೂರು ಎರಡು ನೂರ ಐವತ್ತು ಆರ್ಟಿಸನ್ಸನ್ನು ಹುಟ್ಟಿಗೆ ಹಾಕಿದೀವಿ ಅಂದರೆ ಇದರಲ್ಲಿ ನಾವು ಹತ್ತು ವಿಭಾಗಗಳನ್ನು ಮಾಡಿದ್ದೀವಿ ಒಂದು ಕಟ್ಟಿಗೆ ಕೆತ್ತನೆ ಇರ್ಬೋದು ಮಣ್ಣಿನ ಕೆತ್ತನೆ ಮಣ್ಣಿನಿಂದ ಮಾಡಿದ್ದು ಖನಿಜಗಳು ಅಂದರೆ ತಾಮ್ರದ್ದು ಖನಿಜನ ಬರೀ ತಾಮ್ರದ್ದು ಬೆಳ್ಳಿ ತಾಮ್ರ ಗೋಲ್ಡು ಈ ಥರದ್ದು ಯಾವುದೇ ನಮ್ಮದು ಖನಿಜಗಳಿರ್ಬೋದು ಅದರಿಂದ ಮಾಡಿದ ವಸ್ತುಗಳು ಅದರಲ್ಲಿ ಬರುತ್ತೆ ಆಮೇಲೆ ಖಾದಿ ಬಟ್ಟೆಗಳು ಆಮೇಲೆ ಸ್ಟೋನ್ ಕಲ್ಲಿನ ಕೆತ್ತಗಳಲ್ಲಿ ಬಹಳ ವಿಶಿಷ್ಟತೆಗಳು ನಮ್ಮ ಜ ಟೆಂಪಲ್ಗಳನ್ನು ನೋಡಿದರೆ ಅಥವಾ ನಮ್ಮ ಮನೆಗಳಲ್ಲಿ ವಾತಾವರಣಗಳು ಹೆಂಗಿತ್ತಂದರೆ ಅವನ್ನೆಲ್ಲ ಯೂಸ್ ಮಾಡಿದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರ್ತಿತ್ತು ಬಟ್ ಆದರೆ ನಾವೀಗೆಲ್ಲ ಪ್ಲಾಸ್ಟಿಕ್ ತರೋದ್ರಿಂದ ಅದು ಮನೆಯಲ್ಲಿ ಒಂಥರ ಕೆಟ್ಟು ಹೋಗಿದೆ ಆ ಮೊದ್ಲಿನ ವಾತಾವರಣ ತರಬೇಕು ಅಂದ್ಕೊಂಡು ಈ ಒಂದು ಹತ್ತು ಕೆಟಗರಿಲಿ ಹ್ಯಾಂಡ್ಲೂಮ್ ಇರ್ಬೋದು ಹ್ಯಾಂಡಿಕ್ರಾಫ್ಟ್ ಇರ್ಬೋದು ಮತ್ತು ನಮ್ಮದು ಕೌ ಪ್ರೊಡಕ್ಟ್ಸು ಗೋ ಉತ್ಪನ್ನಗಳದ್ದು ಮಹತ್ವ ಏನಿತ್ತು ನಾವು ದೇವಿ ಆ ಯಾಕೆ ಪೂಜೆ ಮಾಡ್ತೀವಿ ಇದ್ವಿ ಆಮೇಲೆ ಲೆದರ್ ಪ್ರಾಡಕ್ಟ್ಸು ಲೆದರಲ್ಲಿ ನಾಡಿಯಿಂದ ಹಿಡಿದು ನಮಗೆ ಅವಾಗೆಲ್ಲ ಚಪ್ಲಿಗಳನ್ನು ಮಾಡ್ತಿದ್ರು ಬಟ್ ಅದು ಇವಾಗ ಕಾಣ್ತಾ ಇಲ್ಲ ಆಮೇಲೆ ಗ್ಲಾಸ್ ಅಂತಂದ್ರೆ ನಮ್ಮ ಮುರುಗೋಡಲ್ಲೂ ಮತ್ತು ಕಿತ್ತೂರಲ್ಲಿ ಭಾಳ ಫೇಮಸ್ ಅಂದರೆ ಅಖಂಡ ಬಳಿಗಳನ್ನು ಮಾಡ್ತಿದ್ರು ಬಟ್ ಬಣ್ಣ ಬಳೆಗಳಲ್ಲಿ ಜಾಯಿಂಟೇ ಇರ್ತಿದ್ದಿಲ್ಲ ಆಮೇಲೆ ಎಷ್ಟು ಚೆನ್ನಾಗಿರತಕ್ಕಂಥ ಅದ್ರದ್ದು ಆರ್ಟಿಕಲ್ಸ್ ಮಾಡ್ತಾಯಿದ್ರು ಆಮೇಲೆ ಹರ್ಬನ್ ಮೆಡಿಷನ್ ಅಂದರೆ ನಾಟಿ ವೈದ್ಯ ಸೊ ನಾಟಿ ವೈದ್ಯದಲ್ಲಿ ನಾವು ಪರಿಣಿತರು ಕೊರೋನಾ ಸಹ ನಮ್ಮ ಕಲಶಿ ಕಲಿಸ್ಕೊಡ್ತೀವಿ ನಮ್ಮ ಧಾರವಾಡ ನಮ್ಮ ಕರ್ನಾಟಕದಾಗಲಿ ನಮ್ಮ ಭಾರತದಾಗಲಿ ಸಾಂಪ್ರದಾಯಿಕ ಹೆಂಗಿದೆ ನಮ್ಮದು ನಮ್ಮ ಕಲೆಗಳು ಹೆಂಗಿದಾವೆ ನಮ್ಮದು ಸಂಪ್ರದಾಯ ಎಷ್ಟು ಫೇಮಸ್ ಇದೆ ಎಷ್ಟು ಬೇಕಾಗಿದೆ ನಮಸ್ಕಾರ ಮಾಡೋದಾಗಲಿ ಕೈಕಾಲುಗಳನ್ನು ತಕ್ಕೊಂಡು ಒಳಗಡೆ ಬರೋದಾಗಲಿ ಇಂಥದ್ದನ್ನೆಲ್ಲ ಕೊರೋನಾ ಭಾಳ ಹೇಳಿಕೊಡ್ತು ಆಮೇಲೆ ಇದರಲ್ಲಿ ನಾವು ನಮ್ದು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಮ್ಮದು ಟ್ರೆಡಿಷನಲ್ ಟಾಯ್ಸ್ ಮತ್ತು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇವಕ್ಕೆಲ್ಲೂ ನಾವು ನೈಸರ್ಗಿಕವಾದಂಥ ಮಟೀರಿಯಲ್ಗಳನ್ನೇ ಉಪಯೋಗ ಮಾಡಿ ಅದರಿಂದನೇ ನಾವೆಲ್ಲ ವಸ್ತುಗಳನ್ನು ಮಾಡ್ತಿದ್ವಿ ಇಂಥವನ್ನೆಲ್ಲ ಹುಡುಕಾಡಿ ನಾವು ಈಗ ಒಂದು ಸ್ಟೇಜ್ ತೊಗೊಂಡ್ಬಂದಿದ್ವಿ ಸೊ ಈ ಸ್ಟೇಜಿಂದ ನಮಗೆ ಹುಡುಕಿದಾಗ ಎಷ್ಟು ಖುಷಿ ಅನಿಸತ್ತೆ ಅಂದರೆ ಒಬ್ಬರು ತಾತ ಇದ್ದರು ನಮ್ಮದು ಟೈಮಲ್ಲಿ ಅಂದರೆ ಇವಾಗ ನಮ್ಮ ಹುಡುಕ್ತಾ ಹುಡುಕ್ತಾ ಎಂಬತ್ತೈದು ವರ್ಷದವರು ತಾತ ಅವರು ರಾಣಿ ಅವರ ಕಾಲದಿಂದ ಕೀಲಿಕಾಯಿಗಳನ್ನು ಮಾಡ್ತಿದ್ರಂತೆ ಅಂದರೆ ಅಂದರೆ ಆ ವಿಶಿಷ್ಟತೆ ಅಂದರೆ ಒಂದು ಕೀಲಿ ಮಾಡಿದ್ದು ಇನ್ನೊಂದು ಥರ ಇರ್ತಿದ್ದಿಲ್ಲ ನಮಗೀಗ ಅಂಗಡಿಯಲ್ಲಿ ಹೂಡುಗಳ್ ಕಿರೆ ಒಂದು ವರೈಟಿ ಹತ್ತು ಕೀಲಿ ಸಿಗುತ್ತೆ ಅದ್ರದ್ದು ಡ್ಯಾಮೇಜ್ ಆದ ಎಷ್ಟು ಫಾಸ್ಟ್ ಕೇಳ್ತಾ ಗೊತ್ತೆ ಅವ್ರು ಕ ಮಾಡಿದಂಥ ಕೀಲಿಗಳು ಇನ್ನೂ ತನಕ ವರ್ಕಿಂಗ್ ಕಂಡೀಷನಲ್ಲಿದೆ ಸೊ ಆಮೇಲೆ ಅವ್ರಿಗೆ ಡಿಮಾಂಡ್ ಅಂದರೆ ಅವ್ರಿಗೆ ಯಾರಿಗೆ ಬದ್ರ ವಿಶಿಷ್ಟತೆ ಗೊತ್ತಿದೆ ಅವರು ಅಲ್ಲಿ ಹೋಗಿ ಆರ್ಡರ್ ಮಾಡ್ತಿದ್ದಾರೆ ಇವರನ್ನು ನಾವು ಹೆಂಗಿದ್ರೆ ಇದನ್ನು ಬಿಸ್ನೆಸ್ ಮಾಡಲಿ ಕನ್ವರ್ಟ್ ಮಾಡಿ ಇದಕ್ಕೆ ಗ್ಲೋಬಲ್ ಮಾರ್ಕೆಟ್ ಕೊಡ್ಬೋದು ಅನ್ನೋದನ್ನು ಕೂಡ ವಿಚಾರ ಮಾಡ್ತಿದ್ದೀವಿ